ರಂಗಾಯಣ ಅಂತ ಒಂದು ಜನಪರವಾಗಿರಬೇಕಾದ ಸಂಸ್ಥೆ ಸಮಾಜದ ವಿಮುಖವಾಗಿ ಜೀವ ಪರವಾದ ಆಲೋಚನೆಗಳನ್ನು ಕೈಬಿಟ್ಟು ಜೀವ ವಿರೋಧಿಯಾದ ನಿಲುವುಗಳನ್ನು ತಗೊಳ್ತಾ ಇದೆಯಲ್ಲ ಇದನ್ನ ಪ್ರತಿಭಟಿಸಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಬೇಕು ಮತ್ತು ಈ ನಿರ್ದೇಶಕನ ಅವಧಿ ವಾಸ್ತವವಾಗಿ ಡಿಸೆಂಬರ್ 27 20 22 ಕ್ಕೆ ಪೂರ್ಣಗೊಂಡಿದೆ ಆದರೂ ಸರ್ಕಾರಗಳು ಹೊರಡಿಸುವ ಕಾರ್ಯಾದೇಶದಲ್ಲಿ ಮುಂದಿನ ಆದೇಶದವರೆಗೂ ಏನೋ ಒಂದು ಶಬ್ದ ಇರುವುದನ್ನು ಆತ ಲಾಭವಾಗಿ ಬಳಸಿಕೊಂಡು ಈಗಲೂ ಕೂಡ ಅಧಿಕಾರದಲ್ಲಿ ಮುಂದುವರಿದಿದ್ದಾರೆ ಈ ಸಭೆಯ ಅಥವಾ ಪ್ರತಿರೋಧದ ಅಥವಾ ಪ್ರತಿಶೋಧದ ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಕ್ಕೊರಲಿಂದ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಬೇಕಾದದ್ದು ಅಟ್ಟಂಡ ಎನ್ನುವ ದುಷ್ಟ ಮನಸ್ಥಿತಿಯ ಒಬ್ಬ ಕಳನನ್ನ ಆ ಜಾಗದಿಂದ ಕೂಡಲೇ ವಜಾ ಮಾಡಬೇಕು ವಜಾ ಮಾಡದೇ ಇದ್ದರೆ ನಾವು ಅವಿರತವಾದ ಹೋರಾಟವನ್ನ ಕೇವಲ ಮೈಸೂರಷ್ಟೇ ಅಲ್ಲ ರಾಜ್ಯದ ಎಲ್ಲ ಪ್ರದೇಶಗಳಲ್ಲಿ ನಾವು ಹೋರಾಟ ನಡೆಸಬೇಕಾಗುತ್ತದೆ ಎನ್ನುವ ಎಚ್ಚರಿಕೆಯನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಈ ಸಭೆ ಒಕ್ಕೊರಲಿನಿಂದ ಅಂಗೀಕರಿಸಬೇಕಾಗುತ್ತದೆ ಅವರು ಬಿಜೆಪಿ ಇಂದನೇ ನೇಮಕ ಮಾಡಲಿ ಆರ್ಎಸ್ಎಸ್ ಇಂದ ನೇಮಕ ಮಾಡಲಿ ಆದರೆ ಒಬ್ಬ ಜನಪರ ನಿಲುವುಳ್ಳ ನಿರ್ದೇಶಕ ರಂಗತಜ್ಞ ಜಾಗಕ್ಕೆ ಬರಬೇಕು ಅನ್ನುವ ಅಭಿಪ್ರಾಯವನ್ನ ಹೇಳ್ತಾ ಅಟ್ಟಟ್ಟನಂತಹ ಒಬ್ಬ ವ್ಯಕ್ತಿಯನ್ನ ಕಂಡಿಸೋಣ ಆದರೆ ಆ ವ್ಯಕ್ತಿಯ ಬಗ್ಗೆ ಏಕವಚನದಲ್ಲಿ ಮಾತಾಡೋ ಮೂಲಕ ಅಥವಾ ಬಿಜೆಪಿಯ ಯಾವುದೇ ನಾಯಕರನ್ನ ಆರ್ಎಸ್ಎಸ್ನ ಯಾವುದೇ ನಾಯಕರನ್ನ ಏಕವಚನಗಳಲ್ಲಿ ಸಂಬೋಧನೆ ಮಾಡೋ ಮೂಲಕ ನಮ್ಮ ವ್ಯಕ್ತಿತ್ವಗಳನ್ನು ನಾವು ಕೆಳಗೆ ಹಾಕಿಕೊಳ್ಳೋದು ಬೇಡ ಅದು ಅವರ ಮನಸ್ಥಿತಿ ಅವರ ಮನುಸ್ಮೃತಿ ಹಾಗಾಗಿ ನಾವು ಮನುಷ್ಯರಾಗಿ ಬದುಕೋಣ ಮನುಷ್ಯತ್ವದ ದಿಶೆಯಲ್ಲಿಯೇ ಈ ಹೋರಾಟವನ್ನು ಗಟ್ಟಿಗೊಳಿಸೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಗುರುರಾಜ್ ಅವರು ಬಹಳಷ್ಟು ಸ್ಪಷ್ಟವಾದಂತಹ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ